ಹಿಂದಿನ ಜನ್ಮದ ಪಾಪ ಈ ಜನ್ಮದಲ್ಲಿ ಕಾಡುತ್ತಾ? ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಈ ಜನ್ಮದಲ್ಲಿ ಕಾಡಲೇಬೇಕು. ಯಾಕೆ ಅಂತಂದರೆ, ಹಿಂದೆ ಮಾಡಿದ ಪಾಪ ಯಾರ ತಾತನ ಗಂಟು ಎಂಬುದಾಗಿ ಹೇಳ್ತಾರೆ. ನಾವು ಹಿಂದೆ ನಾವು ಬೇವಿನ ಬೀಜ ಹಾಕಿದರೆ ಇವತ್ತು ಬೇವಿನ ಬೀಜದ ಫಲ, ಬೇವಿನ ಮರವನ್ನೇ ನೋಡಬೇಕು. ಹಿಂದೆ ನಾವು ಮಾವಿನ ಬೀಜವನ್ನು ಹಾಕಿದರೆ ಆ ಮಾವಿನ ಫಲವನ್ನೇ ನಾವು ಉಣ್ಣಬೇಕು. ಹಿಂದೆ ನಾವು ಏನು ಬೆಳೆ ಹಿಕ್ಕಿದ್ವೋ ಅದರನ್ನೇ ನಾವಿವತ್ತು ನಾವು ಊಟ ಮಾಡಬೇಕು. ಹೀಗಾಗಿ ಮಾಡಿದ್ದನ್ನೇ ನಾವು ಉಣ್ಣಬೇಕಾಗಿದೆ. ಕರ್ಮ ಮಾಡಿದರೆ ಕರ್ಮ, ಪಾಪ ಮಾಡಿದರೆ ಪಾಪ, ಪುಣ್ಯ ಮಾಡಿದರೆ ಪುಣ್ಯ. ಇಲ್ಲಿ ಶರಣರು ಕೂಡ ಈ ಒಂದು ವಿಚಾರ, ಇವ ನಾಳೆ ನಿನಗೆ ಒಳ್ಳೇದಾಗಬೇಕು ಅಂತಂದರೆ ಇವತ್ತು ನೀನು ಒಳ್ಳೇದು ಮಾಡಪ್ಪ, ಇಲ್ಲ ಅಂತಂದರೆ ನೀನಿವತ್ತೇನು ಕೆಟ್ಟ ಕೆಲಸವನ್ನು ನೀನು ಮಾಡ್ತೀಯೋ ಅದರ ಫಲವನ್ನು ನೀನು ಕಡ್ಡಾಯವಾಗಿ ಊಟ ಮಾಡಲೇಬೇಕು. ಅದರಿಂದ ಮನುಷ್ಯ ಮಾನವ ನೀನು ಎಚ್ಚರವಾಗಿರು, ಎಚ್ಚರವಾಗಿರು. ನಾಳೆಯ ದಿನಗಳಿಗೋಸ್ಕರನಾದರೂ ಇವತ್ತು ನೀನು ಒಳ್ಳೆಯದು ಮಾಡು, ನಾಳೆ ನಿನ್ನ ಭವಿಷ್ಯಗೋಸ್ಕರ ನೀನು ಇವತ್ತನ್ನು ಒಳ್ಳೆಯದನ್ನು ಮಾಡು. ಇಲ್ಲ ಅಂತಂದರೆ ಇವತ್ತಿನ ನೀನು ನರಕ ಯಾತನೆಯನ್ನು ನೀನು ಮುಂದೆಯೂ ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಮುಂದೆ ನೀನು ಸುಖವನ್ನು ಉಣಬೇಕು ಅಂತಂತಂದರೆ, ನೀನು ಸಂತೋಷವನ್ನು ಕಾಣಬೇಕು ಅಂತಂದರೆ, ನೀನು ಸ್ವರ್ಗವನ್ನು ನೀನು ಪಡಿಬೇಕು ಅನ್ನೋದಾದರೆ ಅದಕ್ಕೆ ಅರ್ಹವಾದಂತಹ ಕರ್ತವ್ಯಗಳನ್ನು ನೀನು ಇವತ್ತು ಮಾಡು. ಒಳ್ಳೆ ಕೆಲಸ ಮಾಡು, ದಾನ ಮಾಡು, ಧರ್ಮ ಮಾಡು, ಪರಮಾತ್ಮನ ಸೇವೆ ಮಾಡು, ಸಮಾಜ ಸೇವೆ ಮಾಡು. ಇಲ್ಲದಿದ್ದರೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಂತಂದರೆ, ಯಾರಿಗೂ ಕೆಟ್ಟದ ಮಾಡದಂತೆ ನೀನು ಸ್ವಲ್ಪ ಸುಮ್ಮನಿದ್ರೂ ಕೂಡ ಅದು ಒಳ್ಳೇದು ಮಾಡದಂತೆ ಆಗುತ್ತೆ ಎಂಬುದಾಗಿ ಶರಣರು ಹೇಳ್ತಾರೆ. ಶರಣರು ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲಿ ಭೋಗಿಸಲಿಕ್ಕೀಡಾಗಿತ್ತು, ಈಗ ಮಾಡಿದ ಕರ್ಮ ಮುಂದಕ್ಕೆ ಬೆಳೆದ ಬೆಳೆಯಂತೆ ಬರ್ಪದು, ಅದನ್ನು ತಪ್ಪದು. ಬೆಳೆಯಂತೆ ಬರ್ಪದನ್ನು ತಪ್ಪದು. ಈ ಕರ್ಮ ಹರಿದಿಂದಿಗೆ ನಿಮ್ಮ ಕಾಂಬರು ಕಾಣ, ಈ ಕರ್ಮ ಎಂದಿಗೆ ಅದು ಹರಿತದೋ ಆವತ್ತು ನಮಗೆ ಶಿವನ ಸಾಕ್ಷಾತ್ಕಾರ ಆಗುತ್ತೆ. ಒಬ್ಬ ಶಿವ ಅಂತ ಇದ್ದಾನೆ ಅನ್ನುವಂತಹ ಅರಿವಾಗುತ್ತೆ. ಎಲ್ಲಿಯವರೆಗೆ ಅಂತಂದರೆ, ನಮ್ಮ ಕರ್ಮಶೇಷ ಕಳೆಯುವವರೆಗೆ ನಮಗೆ ಪರಮಾತ್ಮನ ಅರಿವು ಆಗೋದಿಲ್ಲ. ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲಿ ಭೋಗಿಸಲಿಕ್ಕೆ ಈಡಾಗಿತ್ತು, ಈಗ ಮಾಡಿದ ಕರ್ಮ ಮುಂದಕ್ಕೆ ಬಿತ್ತಿದ ಬೆಳೆಯಂತೆ ಬರ್ಪದು, ತಪ್ಪದು. ಈ ಕರ್ಮ ಹರಿದಂದಿಗೆ ಯಾವತ್ತು ಈ ಕರ್ಮ ಹರಿತದೋ ಆವತ್ತು ನಿಮ್ಮನ್ನು ಕಾಂಬರು ಕಾಣ, ಆವತ್ತು ನಿಮ್ಮನ್ನು ನೆನೆಸ್ಕೊಂತಾರೆ. ಅದುವರೆಗೂ ಈ ಕರ್ಮ ಅಂತಕ್ಕಂಥದ್ದು, ಈ ಮಾಯೆ ಅಂತಕ್ಕಂಥದ್ದು, ಈ ಅಜ್ಞಾನ ಅಂತಕ್ಕಂಥದ್ದು ದೇವ್ರ ಕಡೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಪಾಷಾಣವ ಹಿಡಿದು ಮಾರಿಯ ಸಂಗವ ಮಾಡುವಿರಿ, ಪಾಷಾಣವ ಹಿಡಿದು ಮಾರಿಯ ಸಂಗವ ಮಾಡಿರಿ, ಘಾಸಿಯಾಗಿ ಜನ್ಮ ಜನ್ಮಕ್ಕೆ ಬಂದಿರಿ. ಪಾಷಾಣವ ಹಿಡಿದು ಮಾರಿಯ ಸಂಗವ ಮಾಡುವಿರಿ, ಘಾಸಿಯಾಗಿ ಜನ್ಮ ಜನ್ಮಕ್ಕೆ ಬಂದಿರಿ, ಈಶನ ಕಂಡನೆಂದು ಅಳಿಯಾಸೆ ಮಾಡುವಿರಿ. ನಾನು ನೋಡೇ ಬಿಟ್ಟಿದ್ದೀನಿ ದೇವರನ್ನು, ಶಿವನ್ನ ನೋಡೇ ಬಿಟ್ಟಿದ್ದೀನಿ ಅಂತ ಸುಳ್ಳು ಸುಳ್ಳು ಹೇಳ್ತೀರಾ? ಆ ದೋಷಿಗಳಿಗೆ ಎಂದೆಂದು ಸಿಕ್ಕದು ಮುಕ್ತಿ, ಅಂತಹ ದೋಷಿಗಳಿಗೆ ಎಂದೆಂದು ಸಿಕ್ಕದು ಮುಕ್ತಿ. ಹೀಗಾಗಿ ನಾವು ಹಿಂದೆ ಮಾಡಿದಂತಹ ಪಾಪಕರ್ಮಗಳ ಫಲಗಳನ್ನು ಈ ಜನ್ಮದಲ್ಲಿ ನಾವು ಅನುಭವಿಸಲೇಬೇಕು. ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ವೇಳೆ ತಪ್ಪಿಸ್ಕೊಳ್ಬೇಕು ಅಂತ ಅನ್ನೋದಾದರೆ, ಇವು ನಾವು ಕೇಳ್ಬೋದು, ಹಿಂದೆ ಮಾಡಿದ ಕರ್ಮಗಳನ್ನು ಈ ಜನ್ಮದಲ್ಲಿ ನಾವು ಅನುಭವಿಸೇ ತೀರಬೇಕು ಅನ್ನೋದಾದರೆ, ದೇವ್ರಿಗೆ ಯಾಕೆ ನಾವು ಪೂಜೆ ಮಾಡಬೇಕು, ದೇವ್ರಿಗೆ ಯಾಕೆ ಮುಲಾಜು ಕೊಡಬೇಕು, ನಾವು ಯಾಕೆ ಒಳ್ಳೇದು ಮಾಡಬೇಕು, ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತಂದಮೇಲೆ ಯಾರಿಗೆ ಯಾಕೆ ಸಲಾಮ್ ಹೊಡಿಬೇಕು, ಯಾರು ದೇವ್ರಿಗೆ ಯಾಕೆ ಸಲಾಮ್ ಹೊಡಿಬೇಕು ಪ್ರಶ್ನೆ ಬರ್ತದೆ. ಸಲಾಮ್ ಹೊಡಿಯೋದ್ರಿಂದ, ದೇವರನ್ನು ಮೊರೆ ಒಕ್ಕೋದ್ರಿಂದ, ದೇವರಿಗೆ ನಾವು ಸರಂಡ್ರ್ ಆಗೋದ್ರಿಂದ ದೇವರು
ಅಂತಹ ಪಾಪಗಳಿಂದ ನಮ್ಮನ್ನು ರಕ್ಷಿಸ್ತಾನೆ, ಬಿಡುಗಡೆ ಮಾಡ್ತಾನೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂತಂದರೆ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ತಪ್ಪು ಮಾಡಿದವರಿಗೆ ನಾವು ಜೈಲಿಗೆ ಕಳಿಸಿಬಿಡ್ತಾರೆ. ಜೈಲಿಗೆ ಕಳಿಸಿದ ಮೇಲೆ ಅವನ ಸನ್ನಡತೆಯನ್ನು ನೋಡಿ, ಏ ಅವನು ಇಲ್ಲಿ ಏನೋ ತಪ್ಪು ಮಾಡಿ ಇಲ್ಲಿಗೆ ಜೈಲಿಗೆ ಬಂದಿದ್ದ, ಆದರೆ ಅವನ ನಡತೆ ಎಲ್ಲ ತುಂಬ ಚೆನ್ನಾಗಿದೆ, ಅವನು ತುಂಬ ಒಳ್ಳೆಯನಾಗಿದ್ದಾನೆ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿಂದ ಸರ್ಕಾರ ರಿಪಬ್ಲಿಕ್ ಡೇ ದಿನ ಬಿಟ್ಟುಬಿಡ್ತಾರೆ, ಒಂದಷ್ಟು ಜನನ ಬಿಡ್ತಾರೆ. ಸ್ವತಂತ್ರ ದಿನಾಚರಣೆ ದಿನ ಒಂದಷ್ಟು ಜನನ ಬಿಡುಗಡೆ ಮಾಡ್ತಾರೆ. ಅಂತಹ ಒಂದು ಕಾನೂನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರುವಾಗ ನಾವು ಒಳ್ಳೆಯವರಾಗಿ ಪರಮಾತ್ಮನ ಕಡೆ ತಿರುಗಿ ಆ ಪರಮಾತ್ಮನಿಗೆ ಶರಣು ಹೊಕ್ಕರೆ ಅವನು ನಮ್ಮ ತಪ್ಪುಗಳನ್ನು ಖಂಡಿತವಾಗಿ ಮನ್ನಿಸ್ತಾನೆ, ನಮ್ಮನ್ನು ಅಲ್ಲಿಂದ ರಕ್ಷಣೆ ಹೊಂದುವಂತೆ ನಾವು ಮಾಡ್ತಾನೆ ಅನ್ನುವಂಥದ್ದು. ನಮ್ಮ ಹಿಂದೆ ಏನೇ ಪಾಪ ಮಾಡಿದ್ರೂ ಕೂಡ ನಾವು ಅನುಭವಿಸ್ಬೇಕು, ಇಲ್ಲ ಅಂತಂದರೆ ದೇವರಿಗೆ ಸರೆಂಡರ್ ಆಗಿ ನಾವು ಅವನ ಒಂದು ಕೃಪೆಯನ್ನು ನಾವು ಗಳಿಸ್ಕೋಬೇಕಾಗುತ್ತೆ.